ಹೌದು ರಾಜೀವ, ಈಗಾಗಲೇ ಒಂದ್ಸಲಿ ತರಕಾರಿಗೆ ಅಂತ ಹೋಗಿ ಹಾರ್ಡ್ ಡಿಸ್ಕ್ ಕೊಟ್ಟು ಬಂದ್ಲು. ಅದರಿಂದ ನಿಮ್ ಕೆಲ್ಸ ಹೋಗೋ ಹಾಗೆ ಮಾಡಿದ್ಲು. ಈಗ ಅವಳ ಉದ್ದೇಶ ಏನಿದೆಯೋ ಅದರಿಂದ ಮನೆ ಏನ್ ತೊಂದರೆ ಆಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ ರಾಜೀವ. ಇಷ್ಟು ರಾತ್ರಿ ಆಗಿದೆ, ಇನ್ನೂ ಮನೆಗೆ ಬಂದಿಲ್ಲ ಆದ್ರೆ? ಅಯ್ಯೋ ರಾಜೀವ, ನೀನ್ ಮನೆಯಲ್ಲಿದ್ರೆ ಒಂಥರ ಇರ್ತಾಳೆ, ನೀನ್ ಆಚೆ ಹೋಗಿದ್ ಕೂಡಲೇ ಬೇರೆನೆ ಆಗ್ಬಿಡ್ತಾಳೆ ರಾಜೀವ. ಹೌದು ರಾಜೀವ, ಅವಳಿಂದಾಗಿ ನಿನ್ ಪ್ರಾಣ ಹೋಗೋ ಹಾಗಾಯ್ತು. ನಿನ್ ಎಂಗೇಜ್ಮೆಂಟು ಅರ್ಧಕ್ಕೆ ನಿಂತೋಯ್ತು. ಈಗ ನೋಡಿದ್ರೆ ಕೆಲ್ಸ ಹೋಗಿದೆ, ಅವಳಿಂದ ಈ ಮನೆಗೆ ಒಂದ ಎರಡ ಅನಾಹುತಗಳು. ಈಗ ಅವಳಾಗೆ ಅವಳ ಮನೆ ಬಿಟ್ಟು ಹೋಗಿದ್ದಾಳೆ, ಈ ಮನೆಗೆ ಎಲ್ಲ ಒಳ್ಳೇದಾಗತ್ತೆ. ಹೌದು ರಾಜೀವ, ಅವಳಿನ ಕೆಲ್ಸ ಹೋಗೋಗ್ ಮಾಡಿದಾಳೆ, ಅವಳು ಇದ್ರೆಷ್ಟು ಹೋದ್ರೆಷ್ಟು. ಅವಳ ಬಗ್ಗೆ ಯೋಚನೆ ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ನೀ ಬರ್ಲಿ, ಎಲ್ರು ಒಟ್ಟಿಗೆ ಊಟ ಮಾಡ ಅಂತ ಕಾಯ್ತಾ ಇದ್ದೀವಿ. ಕೊಡ್ತೀನಿ ಅಂತ ನಾನು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಅವ್ರು ಇಲ್ಲ ಅಂದ ತಕ್ಷಣ ಅವ್ರು ಎಲ್ಲಾದ್ರೂ ಹೋಗಿ ಸಾಯ್ಲಿ ಅಂತ ಅನ್ಕೊಳಕ್ಕೆ ನಾವೇನ್ ಮನುಷ್ಯ ತಾಯಿಲ್ದವ್ರ? ಅದು ನೀರ್ ಕುಡಿಯೋಕ್ ಬಂದೆ. ನೀರ್ ಕುಡಿಯಕ್ ಇಲ್ಲಿ ಬರ್ತಾರ? ಕೆಳಗಡೆನೆ ನೀರು ಬೀರು ಯಥೇಚ್ಛವಾಗಿ ಸಿಗ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬಂದೆ? ಏನಿದು ಬ್ಯಾಗು? ನೀ ಬರ್ಬೇಕಾದ್ರೆ ಬ್ಯಾಗ್ ಇತ್ತ ನಿನ್ ಕೈಲಿ? ಟ್ಯಾಲೆಂಟ್ ಇಟ್ಕೊಂಡಿರೋ ವ್ಯಕ್ತಿ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಇದನ್ನೆಲ್ಲ ಕದಿಯೋದಕ್ಕೆ ನಿನ್ನನ್ನು ಕಳಿಸಿದನ ಮಂಗಳ ಗೌರಿ. ಇವತ್ತು ನೀನು ಪ್ರಾಣ ಸಹಿತ ಹೊರಗಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಇಷ್ಟು ವರ್ಷದ ಕ್ರಿಮಿನಲ್ ಲೈಫ್ನಲ್ಲಿ ನಿನ್ನಂಥ ಎಷ್ಟೋ ಜನರನ್ನ ನೋಡಿದ್ದೀನಿ, ಅಂಥದ್ರಲ್ಲಿ ನೀನು ಒಂದು ಚಿಕ್ಕ ಹುಳು ಇದ್ದಾಗೆ. ಅಂದ್ರೆ ಮಂಗಳು ಕೋರಿಯವರು ರುದ್ರಮುನಿ ಕೈ ಸಿಕ್ಕಾಕೊಂಡಿದ್ದಾರ? ಸಿಕ್ಕಾಕೊಂಡ್ಬಿಟ್ಟೇನೇನು, ನಾಳೆ ಅನ್ನೋದು ನಿನ್ನ ಪಾಲಿಗಿರೋದಿಲ್ಲ. ಏ ಮಂಗಳ ಗೌರಿ, ನಿನಗ್ ಗೊತ್ತಾ, ಇವತ್ತು ನಮ್ಮ ಪಾರ್ಟಿಯಲ್ಲಿ ಡೆಲ್ಲಿ ಬೆಲ್ಲಿ ಬೆಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ತುಂಬಾ ಹುಡುಗಿಯರು ಬಂದಿದ್ದಾರೆ. ಆದ್ರೆ ಆ ಪಾರ್ಟಿ ಇನ್ನೂ ಗ್ರ್ಯಾಂಡ್ ಆಗಬೇಕು ಅಂತಂದ್ರೆ ನಿನ್ನಂತ ಬೆಳ್ಳಿ ಬೊಂಬೆ ಹಳ್ಳಿ ಡ್ಯಾನ್ಸ್ ಮಾಡಿದ್ರೆ ಹೇಗಿರುತ್ತೆ?
ಹಲೋ ಮಂಗಳ ಗೌರಿಯವ್ರೆ, ಹಲೋ ಹಲೋ ಹಳ್ಳಿ ಮೇಸ್ಟ್ರೇ ಹಳ್ಳಿ ಮೇಸ್ಟ್ರೇ. ಏಯ್ ರುದ್ರಮುನಿ, ಮಂಗಳ ಗೌರಿಯವ್ರಿಗೆ ಏನಾದ್ರು ಮಾಡಿದ್ರೆ ನಿನ್ನ ಜೀವ ಸಹಿತ ಬಿಡಲ್ಲ. ಏ ಸುಭಾಷ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತು ಇವಳು ಹಳ್ಳಿ ಡ್ಯಾನ್ಸ್ ಮಾಡಿಬಿಟ್ರೆ ನಮ್ಮ ಪಾರ್ಟಿಗೆ ಇನ್ನೊಂದು ಮೆರಗು ಸಿಗುತ್ತೆ ಅಲ್ವಾ? ಈ ಪಗ್ರು ತೋರಿಸೋ ಹುಡುಗಿಯರು, ಈ ನಾಟಕ ಮಾಡೋ ಹುಡುಗಿಯರು, ಈ ನಕ್ರ ಮಾಡೋ ಹುಡುಗಿಯರು ಅಂದ್ರೆ ನನಗೆ ತುಂಬ ಇಷ್ಟ ಮಂಗಳ ಗೌರಿ. ಮಂಗಳ ಗೌರಿಯವರೇ, ಹೇಗಾದ್ರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ಳಿ. ಹಲೋ ಮಂಗಳ ಗೌರಿಯವರೇ, ನನ್ನ ಮಾತು ಕೇಳ್ತಾ ಇದೆಯಾ? ಅದನ್ನ ಒಲೆಗೆ ಹಾಕ್ತೀಯೋ ಅಥವಾ ಬಾಣಲೆಗೆ ಹಾಕ್ತೀಯೋ ನೀನು ನಿರ್ಧಾರ ಮಾಡೋ ಸುಭಾಷ್, ನೀನು. ನಿರ್ಧಾರ ಮಾಡಿದಾಯ್ತು ರುದ್ರಮುನಿ, ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದಾಯ್ತು. ಒಂದು ಗಂಟೆಯಿಂದ ನನಗೆ ಮೆಂಟಲಿ ಟಾರ್ಚರ್ ಕೊಟ್ಲು ಅಲ್ಲ ಅವಳು, ಅದ್ ನಿನಗೂ ಗೊತ್ತು ತಾನೆ. ಅವಳಿಗೆ ತಕ್ಕ ಶಿಕ್ಷೆ ಆಗ್ಬೇಕಲ್ಲ, ಬಾ. ಅವಳು ಬರ್ಬರ ಸಾವಾಗ್ಬೇಕು, ಬಾ ಬಾ ಬಾ. ಒಂದ್ ನಿಮಿಷ ಸುಭಾಷ್, ನನ್ನ ಪ್ಲಾನ್ ಏನು? ಮೊದಲು ನನ್ನ ಡಾಕ್ಯುಮೆಂಟ್ಸ್ ನನ್ನ ಕೈಗೆ ಸಿಗಬೇಕು, ಆಮೇಲೆ ಅವಳಿಗೆ ಕೊಡೋ ಟಾರ್ಚರು ನೀನೇ ನೋಡ್ಬಾ. ಚಿತ್ರ ಹಿಂಸೆ ಕೊಟ್ಟು ಕೊಟ್ಟು ಅವಳ ಚರ್ಮ ಸುಲ್ದು ಅದಕ್ಕೆ ಕಾರದ ಪುಡಿ ಹಾಕ್ತೀನಿ. ಕಟಿಂಗ್ ಪ್ಲೇಯರಿಂದ ಅವಳು ಒಂದೊಂದೇ ಉಗ್ರನ್ನ ಕಿತ್ತು ಕಿತ್ತು ಅವಳ ಬೆರಳನ್ನ ಕತ್ತರಿಸಿ, ಕಿವಿನ ಕತ್ತರಿಸಿ, ಕಣ್ಣನ್ನ ಚುಚ್ಚಿ ಕಾರದ ಪುಡಿ ಹಾಕ್ತೀನಿ. ಅವಳು ಒದ್ದಾಟ ಚೀರಾಟ ನೋಡೋದಕ್ಕೆ ಚೆನ್ನಾಗಿರತ್ತೆ ಅಲ್ಲ? ಹೌದು ಸುಭಾಷ್, ಅವಳು ಅಳುತ್ತಾ ಇರ್ತಾಳಲ್ಲ, ಅವಳ ಅಳುವಿನ ಸದ್ದು ನನ್ನ ಕಿವಿಗೆ ಇಂಪಾದ ಸಂಗೀತ. ಆ ರಾಜೀವ ಅವಳನ್ನ ಹುಡುಕೊಂಡು ಬರ್ತಿರುವಾಗ ಅವಳ ಹೆಣ ಅವನನ್ನ ಕಾಯ್ತಾ ಬಿದ್ದಿರಬೇಕು. ಅವನು ಹೆಣದ ಹತ್ರ ಬಂದ ತಕ್ಷಣ ಮೀಡಿಯಾದವರೆಲ್ಲ ಸುತ್ತುವರಿಬೇಕು, ಸುತ್ತಮುತ್ತ ಜನ ಎಲ್ಲ ಸೇರಬೇಕು. ತನ್ನ ಕೆಲಸ ಹೋಗೋದಕ್ಕೆ ಕಾರಣ ಆದ ಮನೆ ಕೆಲಸದವಳನ್ನ ಆ ರಾಜೀವ ಬರ್ಬರವಾಗಿ ಕೊಂದು ಹಾಕದ ಅಂತ ನ್ಯೂಸ್ ಹಾಕಬೇಕು ಸುಭಾಷ್. ಒಬ್ಬರಕ್ಕೆ ಮುಂದೆ ನನ್ನ ಮಗನ ಆರ್ಟಿಸ್ಟ್ ಕದಿಯಕ್ ಹೋಗಿದ್ದಾಳೆ. ಕದ್ದವಳು ರುದ್ರಮುನಿ ಗ್ಯಾಂಗ್ಗೆ ಸಿಕ್ಕಾಕೊಂಡಿದ್ದಾಳೆ. ಈಗ ಅವಳ ಸ್ಥಿತಿ ತೋಳದ ಕೈಗೆ ಸಿಕ್ಕಿರೋ ಕುರಿ ಮರಿ ತರ ಆಗೋಗಿದೆ. ಅಲ್ಲಕ್ಕ, ಈಗ ಅವಳನ್ನ ಕಾಪಾಡಕ್ಕೆ ರಾಜೀವ ಹೋಗಿದೆ ಅಂತಾನೆ. ಅವ್ರ 10 ಜನ ಇದ್ರು ರಾಜೀವನ್ ಮುಂದೆ ಏನು ಲೆಕ್ಕ ಇಲ್ಲ. ಹಾಗಂತ ಆ ರಾಜೀವ ಬರೋವರೆಗೂ ಮಂಗಳ ಗೌರಿಗೆ ರಾಜ ಮರ್ಯಾದೆ ಕೊಡ್ತಿರ್ತಾರ? ಇಷ್ಟೊತ್ತಿಗಾಗ್ಲೇ ಅವಳನ್ನ ಮುಗಿಸಿರ್ತಾರೆ. ಅಲ್ಲಕ್ಕ, ಅವಳ ಕತೆ ಮುಗಿಯತ್ತೆ ಅಂತ ನಾವ್ ಕನ್ಸ್ ಕಾಣ್ಕೊಂಡು ಕೂತ್ರೆ ನಮ್ ಕತೆ ಮುಗ್ದೋಗತ್ತೆ ಅಷ್ಟೇ. ನನ್ಗೆ ಈ ಭಯ ಶುರುವಾಗೋಗಿದೆ ಅಕ್ಕ. ಏಯ್, ಏನೇ ಬೊಗಳುತ್ತಿದ್ಯಾ? ಅಲ್ಲಕ್ಕ, ಮಂಗಳ ಗೌರಿಗೆ ರುದ್ರಮುನಿ ಮನೆಯಲ್ಲಿ ಹಾರ್ಡ್ ಡಿಸ್ಕ್ ಇದೆ ಅಂತ ತಿಳಿದಿದೆ. ಅಂದ್ರೆ ಏನು, ಅವಳಿಗೆ ಏನೇನೋ ಅನುಮಾನ ಬಂದಿದೆ ಅಂತ. ಆ ಅನುಮಾನದಲ್ಲಿ ನಮ್ಮಿಬ್ರ ಹೆಸರು ಇದೆ ಅಂತ ತಾನೆ? ಅಕ್ಕ, ನಾವು ರುದ್ರಮುನಿ ಮನೆಗೆ ಹೋಗಿರೋದು ಅವಳಿಗೆ ಗೊತ್ತಿದೆ. ಅವಳಿಗೆ ಯಾವಾಗಲೂ ನಮ್ಮ ಮೇಲೆ ಅನುಮಾನ. ಅಪ್ಪಿ ತಪ್ಪಿ ಅವಳಿಗೆ ಏನಾದ್ರು ರಾಜೀವ ಸಿಕ್ಕಿ ನೋಡೋಂಗಾಗಿ ಮಾತಾಡೋಂಗಾಗಿ ಅವಳೆಲ್ಲ ವಿಚಾರ ಅವನಿಗೆ ಹೇಳ್ಬಿಟ್ರೆ ನಮ್ಮ ಅವಸ್ಥೆ ಏನಕ್ಕ? ಈ ಮನೆಯಿಂದ ಆಚೆ ಹೋಗ್ಬೇಕಲ್ವಾ? ನಾವೆಲ್ಲೂ ಹೋಗಲ್ಲ ಕಣೆ. ಆದ್ರೆ ಆ ಮಂಗಳ ಗೌರಿ ಈ ಜಗತ್ತನ್ನೇ ಬಿಟ್ಟು ಹೋಗ್ತಾಳೆ. ರಾಜೀವ ಜೈಲಿಗೆ ಸೇರ್ಕೊಂತಾನೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡೇ ಇಲ್ಲಿ ಕೂತ್ಕೊಂಡಿರೋದು. ನನ್ನ ಎಷ್ಟೋ ವರ್ಷದ ಸೇಡು ಇವತ್ತು ತೀರ್ತಾ ಇದೆ. ನನ್ನ ಪ್ರತಿಕಾರದ ಬೆಂಕಿ ಇವತ್ತು ರಾಜೀವನ್ನ ಸುಡ್ತಾ ಇದೆ. ಆಮೇಲೆ ನಂಗೆ ನೆಮ್ಮದಿ ಕಣೆ. ಅಂದ್ರೆ ಮಂಗಳ ಗೌರಿ ಸಾಯ್ತಾಳೆ, ಅವಳ ಸಾವಿಗೆ ರಾಜೀವ ಕಾರಣ ಅಂತ ಅವನು ಜೈಲ್ ಸೇರ್ತಾನೆ. ಇದ್ರ ಹಿಂದೆ ನಾವಿಬ್ರಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಿದ್ಯಾಕ?
ಆ ವಿಷಯ ಗೊತ್ತಿರೋದು ಮಂಗಳ ಗೌರಿಗೆ ಮಾತ್ರ. ಅವಳೆ ಸತ್ತ ಮೇಲೆ ಸತ್ಯ ಹೇಳೋರು ಯಾರೇ?